ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯರೇ ಮತ್ತು ನಮ್ಮ ಗುಮ್ಕಳ್ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಲೋಕಸಭೆಯ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾದ ನಮ್ಮ ಗೌತಮ್ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕೈಗೊಂಡಿದ್ದೀವಿ. ಎಫ್ಬಿ ಪಂಚಾಯತಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ನಾವು ಗುಮ್ಮಕಲ್ವರೆಗೂ ತಲುಪಿದ್ದೀವಿ. ಇವತ್ತು ಈ ದಿನ ನಾವು ಇಲ್ಲಿ ಮುಕ್ತಾಯ ಮಾಡ್ತೀವಿ. 17ನೇ ತಾರೀಕು ಇಲ್ಲಿ ಮಾಲೂರಲ್ಲಿ ಒಂದು ನಮ್ಮ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ತಾವೆಲ್ಲ ಬರಬೇಕಾಗತ್ತೆ. 18ನೇ ತಾರೀಕು ನಮ್ಮ ಕ್ಯಾಂಡಿಡೇಟ್ ಮತ್ತು ಪುತ್ತೂರು ಮಂದಿಯನ್ನ ಬರ್ತಾ ಇದ್ದಾರೆ. 18ನೇ ತಾರೀಕು ನೀವು ಅದನ್ನ ವೇಳಾಪಟ್ಟಿ ಮತ್ತು ಸ್ಥಳಗಳನ್ನು ನಮ್ಮ ಅಧ್ಯಕ್ಷರು ಆಮೇಲೆ ಹೇಳ್ತಾರೆ, ಅದನ್ನು ನಿಮಗೆ ವೇಳಾಪಟ್ಟಿ ಎಲ್ಲ ಕೊಡ್ತೀವಿ. 6 ಗಂಟೆ ಒಳಗಡೆ ನಾವು ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಬೇಕಾಗಿರೋದ್ರಿಂದ 2 ಮಾತು ನಾನು ಮುಗಿಸ್ಬಿಡ್ತೀನಿ. ಈ ದಿನ ನೀವು ಇಲ್ಲೆಲ್ಲ ನೋಡಿದ್ರೆ ಮುಖಂಡರು ಎಲ್ಲ ದೊಡ್ಡ ದೊಡ್ಡ ಮುಖಂಡರೇ ಇದ್ದಾರೆ. ನೀವೆಲ್ಲ ಮನಸ್ಸು ಮಾಡಿದ್ರೆ ನಿಮ್ಮ ಪಂಚಾಯತಿಯಲ್ಲಿ ನಾವು ಮೆಜಾರಿಟಿ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಇವತ್ತು ನಾನು ಅಕಸ್ಮಾತ್ ಲಾಸ್ಟ್ ಟೈಮ್ ನಾನು ಸೋತಿದ್ರು ನಿಮ್ಮ ಮುಖಂಡರೆಲ್ಲ ಮುಖ ನೋಡ್ತಾ ಇದ್ರೆ ನನಗೆ ಇವತ್ತು ML ಆದಷ್ಟು ಖುಷಿ ಬಂದಿದೆ. ನಾವು ಈಗ ನೀವು ಬೂತ್ ಕಮಿಟಿಗಳು ಮಾಡಿಕೊಂಡು ಒಂದೊಂದು ಬೂತ್ಗೆ 10ರಿಂದ 15 ಜನನ ಬೂತ್ ಕಮಿಟಿ ಮಾಡಿಕೊಂಡು ಅದರ ಜೊತೆಯಲ್ಲಿ ನೀವು ಹೆಣ್ಣುಮಕ್ಕಳನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಪ್ರತಿ ಬೂತಲ್ಲೂ ಕೂಡ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮಗೆ ಈಗ ಓಟ್ ಕೇಳಕ್ಕೆ ಶ್ರೀರಕ್ಷೆ ಆಗಿರುವುದು ಗ್ಯಾರಂಟಿ ಯೋಜನೆಗಳೇ. ನಾವು ಎಲ್ಲರೂ ಭಾಷಣದಲ್ಲಿ ಗ್ಯಾರಂಟಿಗಳ ಯೋಜನೆ ಬಗ್ಗೆನೇ ಹೇಳ್ತಾರೆ ಅಂತ ಅನ್ಕೋಬೇಡಿ. ಹೌದು, ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಶ್ರೀರಕ್ಷೆ ಇರೋದು ಮೇನ್ ಗ್ಯಾರಂಟಿ ಯೋಜನೆಗಳು. ನಮ್ಮ ಸರ್ಕಾರದ 5 ಗ್ಯಾರಂಟಿಗಳ ಜೊತೆಗೆ ನಮ್ಮ ASEC ಇನ್ನೂ 5 ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಆಮೇಲೆ ವರ್ಷಕ್ಕೆ ಹೆಣ್ಣುಮಕ್ಕಳಿಗೆ ಈ ಗ್ಯಾರಂಟಿಗಳ ಜೊತೆಗೆ 1 ಲಕ್ಷ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ಗ್ಯಾರಂಟಿಗಳಿದೆ, ಅದನ್ನು ನಾವು ಪಾಂಪ್ಲೆಟ್ ಮುಖಾಂತರ ಪ್ರಿಂಟ್ ಮಾಡ್ತಿದ್ದೀವಿ, ನಿಮಗೆಲ್ಲ ಕಳಿಸ್ತೀವಿ. ಆ ಪಾಂಪ್ಲೆಟ್ಗಳೆಲ್ಲ ನಿಮಗೆ ಕಳಿಸ್ತೀವಿ. ನೀವು ಪ್ರತಿಯೊಂದು ಬೂತಲ್ಲೂ ಕೂಡ ನಮ್ಮ ಗೌತಮ್ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಕೇಳಿ ನಮ್ಮ ಗೌತಮ್ ಅವ್ರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿಕೊಡಬೇಕಾಗಿ ತಮ್ಮಲ್ಲಿ ಮನಸ್ಪೂರ್ತವಾಗಿ ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕರ್ನಾಟಕ.